ರಾಹುಲ್ ಯಾತ್ರೆ ಬಿಟ್ಟು ಡಿಕೆಶಿ ದೆಹಲಿಗೆ ಹೋಗಿದ್ರು. ಇಡಿ ವಿಚಾರಣೆ ಎದುರಿಸಿ ವಾಪಸ್ ಕೂಡ ಆದ್ರು. ಇದರ ಮಧ್ಯೆ ಡಿಕೆಶಿ ರಾಜಕೀಯ ನಿವೃತ್ತಿ ಮಾತಾಡಿ ಅಚ್ಚರಿ ಮೂಡಿಸಿದ್ದಾರೆ. ಡಿಕೆ ಬ್ರದರ್ಸ್ಗೆ ಯಂಗ್ ಇಂಡಿಯಾ ಕಾಣಿಕೆ ಉರುಳು. ಡಿಕೆ ಶಿವಕುಮಾರ್ ಹಾಗೂ ಸಂಸದ ಡಿಕೆ ಸುರೇಶ್ ರಾಹುಲ್ ಗಾಂಧಿ ಒಡೆತನದ ಯಂಗ್ ಇಂಡಿಯಾ ಕಂಪನಿಗೆ ಕಾಣಿಕೆ ಕೊಟ್ಟಿದ್ದರು. ಇವತ್ತು ಇದೇ ವಿಚಾರದಲ್ಲಿ ಇಬ್ಬರನ್ನು 4 ಗಂಟೆಗೂ ಹೆಚ್ಚು ಕಾಲ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ಕೆಲವು ಇನ್ಫಾರ್ಮೇಶನ್ ಕೇಳಿದ್ದಾರೆ, ಕೆಲವು ಪೇಮೆಂಟ್ ಬಗ್ಗೆ ನಾನು ತಿಳಿಸ್ತೀನಿ ಅಂತ ಹೇಳಿದ್ದೀನಿ. ರಾಜಕಾರಣದಲ್ಲಿ ಫೀಲ್ಡ್ ಅಲ್ಲಿ ಮಾಡಬೇಕು, ಆಫೀಸ್ಗಳು ಮಾಡೋದ್ರಲ್ಲಿ ಅರ್ಥ ಇಲ್ಲ. ವಿಚಾರಣೆ ಮುಗಿಸಿ ಹೊರಬಂದ ಡಿಕೆಶಿ ಟ್ವಿಟರ್ನಲ್ಲಿ ಬಿಜೆಪಿ ವಿರುದ್ಧ ಸಿಟ್ಟು ಹೊರಹಾಕಿದ್ರು. ರಾಜಕೀಯ ಕದನಗಳನ್ನ ರಾಜಕೀಯ ರಣರಂಗದಲ್ಲಿಯೇ ನಡೆಸಬೇಕು. ಬಿಜೆಪಿ ತನ್ನ ರಾಜಕೀಯ ಎದುರಾಳಿಗಳಿಗೆ ಕಿರುಕುಳ ನೀಡಿ ಬೆದರಿಸಲು ಸರ್ಕಾರಿ ಸಂಸ್ಥೆಗಳನ್ನು ದುರ್ಬಳಕೆ ಮಾಡುತ್ತಿದೆ. ಇದಕ್ಕೆ ಮೇ 2023 ರಾಜ್ಯದ ಜನರೇ ಉತ್ತರ ನೀಡುತ್ತಾರೆ. ಇಡಿ ಮೂಲಕ ನಿರುದ್ಯೋಗ ಬೆಲೆ ಏರಿಕೆಯನ್ನು ನಿಗ್ರಹಿಸಲು ಸಾಧ್ಯವಿಲ್ಲ ಅಂತ ಟ್ವೀಟ್ ಹಾಕಿದ್ರು. ಹಣ ಮಾಡಿದ್ದೀನಿ, ಕೇಸ್ಗಳಿವೆ, ಹಗರಣ ಮಾಡಿಲ್ಲ, 10 ವರ್ಷ ಆದ್ಮೇಲೆ ನಿವೃತ್ತಿ ಸಹಕಾರ ಕೊಡಿ. ಬದಲಾವಣೆ ಮಾಡಕ್ಕಾಗಲಿಲ್ಲ ಅಂತ ನಾವು ಜಾಸ್ತಿ ದಿನ ಪಾಲಿಟಿಕ್ಸ್ ಅಲ್ಲಿ ಇರಕ್ಕಾಗಲಿಲ್ಲ. ಇನ್ ಮ್ಯಾಕ್ಸಿಮಮ್ ಒಂದು 60 ವರ್ಷ ಆಯ್ತು, 61 ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ಎಷ್ಟು ವರ್ಷ ಪಾಲಿಟಿಕ್ಸ್ ಮಾಡೋದು? 8 ವರ್ಷ ಪಾಲಿಟಿಕ್ಸ್ ಮಾಡೋದು? ನೀವು ಕೊಟ್ಟಿರೋದೇ ಸಾಕು, ನಾ ಸಂಪಾದನೆ ಮಾಡೋದು ಸಾಕು. ಈ ಮಾತು ನಾವು ಹೇಳಿದ್ದಲ್ಲ, ಡಿಕೆ ಶಿವಕುಮಾರ್ ಕೊಟ್ಟಿರೋ ಹೇಳಿಕೆ, ಕನಕಪುರದ ನಿವಾಸದಲ್ಲಿ ತಮ್ಮ ಬೆಂಬಲಿಗರ ಮುಂದೆ ಆಡಿರೋ ಮಾತುಗಳಿವು. ನಿನ್ನೆ ಸಿದ್ದರಾಮಯ್ಯ ಕೈ ಹಿಡಿದು ರಾಹುಲ್ ಗಾಂಧಿ ಓಡಿದ್ರು. ಡಿಕೆಶಿ ಸಿಎಂ ಕುರ್ಚಿ ಡೌಟು, ರಾಹುಲ್ ಕೈ ಹಿಡಿಯಲ್ಲ ಅನ್ನೋದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಇದರ ಮಧ್ಯೆನೆ ಈ ವಿಡಿಯೋ ಕಾಂಗ್ರೆಸ್ನಲ್ಲಿ ತಲ್ಲಣೆ ಎಬ್ಬಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.